ಏನೇಾದರೂ ನನ್ನ ಸಂಸಾರ ಒಂದಾಗಿರಬೇಕು ಒಟ್ಟಿಗೆ ಇರಬೇಕು ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ ಅಮ್ಮ ಈ ದಡ್ಡಿ ಜೊತೆ ನಾನು ಬದುಕಲ್ಲ ಅವಳನ್ನ ಸಹಿಸಿಕೊಂಡು ನನಗೆ ಸಾಕಾಗಿದೆ ಮದುವೆ ಅಂದ್ರೆ ಹಾಗೆ ಸಹಿಸ್ಕೋಬೇಕು ಅವಳಿಗೆ ಬರಲ್ವಾ ಅದನ್ನ ಕಲಿಸ್ಕೊಡಬೇಕು ತಪ್ಪು ಮಾಡ್ತಾಳ ತಿದ್ದಬೇಕು ಅದನ್ನ ಬಿಟ್ಟು ಕುಸ್ಮನ್ ಮಗ ಹೆಂಡತಿನ ಮನೆ ಬಿಟ್ಟು ಆಚೆ ಕಳಿಸ್ತಾ ಅಂದ್ರೆ ನನ್ನ ಮರ್ಯಾದೆ ಏನಾಗಬೇಕು ಅವಳು ಸ್ವಲ್ಪ ನಿಧಾನ ಅಲ್ವಾ ಅದನ್ನ ನನಗೆ ಹೇಳು ನಾನು ಅವಳಿಗೆ ತಿದ್ದಿ ತೀಡಿ ಬುದ್ಧಿ ಕಲಿಸಿ ಸರಿ ಮಾಡ್ತೀನಿ ಅದು ಬಿಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ನಾನು ನಿಮ್ಮ ಅಪ್ಪ ನಿಂತು ಮದುವೆ ಮಾಡಿದೀವಲ್ಲ ನಮಗೇನು ಮರ್ಯಾದೆ ಇಲ್ವಾ ನೋಡು ತಾಂಡವ್ ಈ ಮದುವೆ ಮಾಡಿರೋದು ನಾನು ನನ್ನ ಆಯ್ಕೆ ಯಾವತ್ತೂ ತಪ್ಪಾಗಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಿನಗೆ ಹುಡುಗಿ ಹುಡುಕಬೇಕಾದ್ರೆ ತಲೆಯಲ್ಲಿ ಸಗಣಿ ತುಂಬಿಕೊಂಡು ಹುಡುಕಿಲ್ಲ ನನ್ನ ಬುದ್ಧಿ ನೆಟ್ಟಿಗೆ ಇತ್ತು ನನ್ನ ಆಯ್ಕೆ ಬಗ್ಗೆ ಮಾತಾಡೋಷ್ಟು ದೊಡ್ಡವನ ಆಗಬೇಡ ತಾಂಡವ್ ನೀನು ಆಯ್ತು ಏನೋ ಅವಳಿಂದ ಪೊಲೀಸ್ ಸ್ಟೇಷನ್ ಗೆ ಹೋಗ ಬಂದಿದ್ಯಾ ನಿನಗೆ ಬೇಜಾರಾಯ್ತು ಒಪ್ಪಕೋತೀನಿ ಅದಕ್ಕೆ ಮನೆಯಲ್ಲಿ ಎಲ್ಲರೂ ಸೇರಿ ಇತ್ಯರ್ಥ ಮಾಡಬೇಕು ಈ ತರ ಕಂಡೋರ್ ಮನೆಗೆ ಬಂದು ಪಂಚಾಯತ್ಕೆ ಮಾಡೋದಲ್ಲ ನಿನಗೆ ಅಪ್ಪ ಅಮ್ಮ ಬೇಕು ಅಂದ್ರೆ ಮನೆಗೆ ಬರ್ತೀಯ ನಿರ್ಧಾರ ನಿಂದು ಇಲ್ಲ ಅಂದ್ರೆ ಇವತ್ತು ಈ ಮನೆ ನಾಳೆ ಇನ್ನೊಂದು ಮನೆ ಅಂತ ಮನೆಯಿಂದ ಮನೆಗೆ ಸುತ್ತುತ್ತೀಯ ತಾಂಡವ್ ನಿಮ್ಮ ಅಮ್ಮ ಹೇಳೋದನ್ನ ಕೇಳಿ ಅವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಪ್ಪ ಅಮ್ಮ ಬಿಟ್ಟಿರಕಾಗುತ್ತಾ ಅಷ್ಟು ಪ್ರೀತಿಯ ಫ್ಯಾಮಿಲಿಯಿಂದ ನೀನೇ ದೂರ ಇರ್ತ್ಯಾ ಮೊದಲು ಮನೆಗೆ ಹೋಗು ಅಪ್ಪ ಅಮ್ಮ ಅಂದ್ರೆ ದೇವರ ಸಮಾನ ಅವರನ್ನ ನೋಯಿಸಿ ನಾವೇನ್ ಸಾಧಿಸಬೇಕು ಹೇಳು ನೋಡು ಸಂಸಾರದ ಗಂಧ ಗಾಳಿ ಇಲ್ಲದೆ ಇರೋ ಈ ಹುಡುಗಿ ನಿನಗೆ ಬುದ್ಧಿ ಹೇಳೋ ಹಾಗೆ ಆಯ್ತು ಅವಳಿಗೆ ಇರೋಷ್ಟು ಬುದ್ಧಿ ನಿನಗಿಲ್ವಲ್ಲೋ ಈ ಹುಡುಗಿಗಾದರೂ ಕಂಡೋರ್ ಮನೆಯಲ್ಲಿ ಇರೋದು ತಪ್ಪು ಅನ್ನೋದು ಗೊತ್ತಾಯ್ತು ಅದಕ್ಕೆ ನನಗೆ ಫೋನ್ ಮಾಡಿ ಕರೆಸಿದ್ಲು ತಾಂಡವ್ ಮನೆಗೆ ಹೋಗು ಎಷ್ಟಾದ್ರೂ ಫ್ಯಾಮಿಲಿ ವಿಷಯ ಅಲ್ವಾ ಅಲ್ಲೇ ಸಾಲ್ವ್ ಆಗ್ಲಿ ನೋಡ್ದಿಯಾ ಹೇಗ ಹೋದ ಅಂತ ಇದು ನನ್ನ ಮಗ ಅಂದ್ರೆ ಅಮ್ಮ ಹಾಕಿದ ಗೆರೆನ ದಾಟಲ್ಲ ಇದು ನಿನಗೂ ತಿಳಿದಿರಲಿ ಫೋನ್ ಮಾಡಿ ಒಳ್ಳೆ ಕೆಲಸನೇ ಮಾಡಿದೆ ಮಿಸ್ ಪರ್ಕೆಟ್ ನಾವು ಇನ್ ಹೊರಡ್ತೀವಿ ಇದಕ್ಕೆ ಹೇಳೋದು ಒಳ್ಳೆ ಸ್ನೇಹ ಅಂತ ಮೊದಲನೇ ಸಲ ಒಂದು ಒಳ್ಳೆ ಕೆಲಸ ಮಾಡಿ ನನ್ನ ಕಣ್ಣಲ್ಲಿ ಒಳ್ಳೆಯವಳ ಕಾಣ್ತಾ ಇದೀಯಾ ಏನೋ ಒಂದು ಎಡವಟ್ ಮಾಡಿ ಅದನ್ನ ಹಾಳು ಮಾಡ್ಕೋಬೇಡ ಅರ್ಥ ಆಯ್ತಾ ಯಾವತ್ತೂ ಇಲ್ಲ ಕಣೆ ಕುಸುಮ ಇದೆಲ್ಲ ಮಾಡ್ತಿರೋದೇ ನಿಮ್ಮ ದೃಷ್ಟಿಲಿ ಒಳ್ಳೆಯವಳಾಗೋದಿಕ್ಕೆ ನಾನ್ ಯಾಕೆ ಇದನ್ನ ಹಾಳು ಮಾಡ್ಕೊಳ್ಳಿ ನಾವು ಇನ್ನು ಹೋಗಿ ಬರ್ತೀವಿ ಮಿಸ್ ಪರ್ಕೆಟ್ ಆಂಟಿ ಒಂದು ನಿಮಿಷ ಕಾವ್ಯ ತಾಂಡವರ ಬ್ಯಾಗ್ ಇದೆ ತಂದು ಕೊಡು ತಾಂಡವ ಬೇಜಾರು ಮಾಡ್ಕೊಂಡು ಹೋಗಿದ್ರೆ ಅವನ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನನ್ನ ಹುಡುಗ ಕಣೆ ಅವನು
ನಾಲ್ಕು ಪ್ರೀತಿ ಮಾತಾಡಿದ್ರೆ ಅವನು ವಾಪಸ್ ಬರಲ್ವಾ? ಇಷ್ಟೆಲ್ಲ ಯೋಚನೆ ಮಾಡೋಳು ತಾಂಡವನ ಇಲ್ಲೇ ಉಳಿಸ್ಕೋಬೇಕಿತ್ತು. ಅವನಿಗೆ ಇಲ್ಲಿ ಉಳಿಸ್ಕೊಂಡು ಏನು ಉಪಯೋಗ ಇಲ್ಲ ಕಾವ್ಯ. ಎಲ್ಲದಕ್ಕೂ ಟೈಮ್ ಬರಬೇಕು. ಕಬ್ನ ಇನ್ನೂ ಕಾದಿಲ್ಲ, ಅದಕ್ಕೆ ವಾಪಸ್ ಕುಳ್ಮೆ ಕಳಿಸಿದ್ದೀನಿ. ಅಲ್ಲ, ಅವರಮ್ಮ ಅವ್ರ ಹೆಂಡತಿ ಕೊಡೋ ಟಾರ್ಚರ್ಗೆ ಅವನ ತಲೆ ಬಿಸಿಯಾಗಿ ಚೆನ್ನಾಗಿ ಕಾಯಬೇಕು. ಅವಾಗ ನಾನು ಬಡಿತೀನಿ, ನನ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ತರ್ತೀನಿ. ಈಗಲೇ ಬಡಿಯಕ್ಕೆ ಹೋದ್ರೆ ನನಗೆ ವಾಪಸ್ ಏಟ್ ಬೀಳುತ್ತೆ. ನೀನು ನಿನ್ ಫಿಲಾಸಫಿನೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ನನಗೆ ಲೇಟ್ ಆಯ್ತು, ನಾನು ಮನೆಗೆ ಹೋಗ್ತೀನಿ. ಹೋಗು, ನಿನ್ಯಾರು ಕಟ್ಟಾಕಿದ್ದು? ನಾಳೆ ಆಫೀಸಲ್ಲಿ ಸಿಗ್ತೀನಿ. ಸರಿ, ಬಾಯ್. ನೀವ್ ಯಾಕಿದೆಲ್ಲ ಮಾಡ್ತಿದ್ದೀರಿ ರೀ? ನಿಮ್ಗೆ ಹುಷಾರಿಲ್ಲ, ಮಾತ್ರೆ ತಗೊಂಡ್ ಮಲ್ಕೊಳ್ಳಿ ಬಿಡಿ, ನಾನು ಆಮೇಲೆ ಮಾಡ್ತೀನಿ. ಏನಂಟಿ ಇಷ್ಟೊತ್ತಲ್ಲಿ ಬರ್ಬೇಕಲ್ಲಮ್ಮ, ನಮ್ಮನೆ ಮರ್ಯಾದೆ ಬೀದಿಯಲ್ಲಿ ಹರಾಜಾಗೋದಕ್ ಮುಂಚೆ ಎಚ್ಚೆತ್ಕೋಬೇಕಲ್ಲ, ಅದಕ್ಕೆ ಬಂದೆ. ಯಾಕಂಟಿ ಯಾಕೆ ಈ ತರ ಮಾತಾಡ್ತಿದ್ದೀರಾ? ಏನಾಯ್ತು? ಇದೇ ಅಲ್ವಾ ತಾಳಿ ಮೊನ್ನೆ ನೀನ್ ತೋರಿಸಿದ್ದು? ಹೌದು. ಯಾಕೆ ಇದನ್ನ ಯಾವಾಗ ಅವ್ನು ನಿನ್ ಕುತ್ತಿಗೆ ಕಟ್ಟೋದು? ಮೊನ್ನೆ ಹೇಳಿದ್ನಲ್ಲ ಇನ್ನೊಂದ್ ವರ್ಷದಲ್ಲಿ ಅಂತ. ಒಂದ್ ಮನೆ ಹಾಳು ಮಾಡೋದಕ್ಕೆ ಒಂದ್ ವರ್ಷ ಸಾಕೇನೆ? ಅಂಟಿ ಏನೇನೋ ಮಾತಾಡ್ಬೇಡಿ. ಮನೆ ಹಾಳು ಮಾಡೋದು ಅಂದ್ರೆ ಏನು ಮಾತಾಡ್ತ? ಮುಚ್ಚೆ ಬಾಯಿ, ನಾಟಕ ಆಡ್ತಾಳೆ ನಾಟಕ. ಏನಿಲ್ಲ ಅಂದ್ರು ನಿನಗಿಂತ ಒಂದ್ 20 ಮಳೆಗಾಲ ಜಾಸ್ತಿ ನೋಡಿದೀನಿ ಗೊತ್ತಾ? ನಿನ್ನಂತ ಹುಡುಗಿರ್ನ ಸುಮಾರು ಜನನ ನೋಡಿದೀನಿ, ನನಗೆ ಯಾರು ಮೋಸ ಮಾಡಕ್ಕಾಗಲ್ಲ. ನಾವೇನ್ ಮೋಸ ಮಾಡ್ತಿದೀವಿ ಈಗ? ನಿನ್ ಮೋಸದ ಜಾಡ ನನಗೆ ಸಿಕ್ಕಿದೆ. ನೀನೇನೋ ಮದ್ವೆ ಹಾಕ್ತೀನಿ ಅಂದಿದ್ದಕ್ಕೆ ಪಾಪ ಒಳ್ಳೆ ಹುಡುಗಿ ಅಂತ ನಾನಿದ್ರೆ ನನ್ ಬೆನ್ನಿಂದನೆ ದೊಡ್ಡ ಮೋಸ ಮಾಡ್ತೀಯ ನೀನ್ ನಂಗೆ. ಈಗಾಗ್ಲೇ ಮದ್ವೆ ಆಗಿರೋ ಗಂಡಸಿನ ಜೊತೆ ನಿಂದೇನೆ ಮದ್ವೆ? ಆಂಟಿ. ಏಯ್ ಆಂಟಿ ಅಂತೆ ಆಂಟಿ, ನನಗೆಲ್ಲ ಗೊತ್ತಾಗಿದೆ, ಸುಮ್ನೆ ಕೂತ್ಕೋ. ಆಗ್ಲೇ ಗೇಟ್ ಹತ್ರ ನಿಂತಿದ್ದವಳು ನಿನ್ ಬಾಯ್ ಫ್ರೆಂಡ್ ಹೆಂಡತಿ ತಾನೆ? ಕೇಳಿದ್ರೆ ನನ್ ಗಂಡ ಅತ್ತೆ ಒಳಗಿದ್ದಾರೆ, ಅವ್ರಿಗೋಸ್ಕರ ಕಾಯ್ತಿದ್ದೀನಿ ಅಂತ ಹೇಳಿದ್ಲು. ನೋಡಿದ್ರೆ ನಿನ್ ಬಾಯ್ ಫ್ರೆಂಡ್ ಆಚೆ ಬರ್ತಿದ್ದಾನೆ, ಅವಾಗೆ ನನ್ಗೆಲ್ಲ ಅರ್ಥ ಆಯ್ತು. ಏನಮ್ಮ ಏನ್ ನಡೆಸ್ತಿದ್ಯ ನೀನು? ಆಗ್ಲೇ ಮದ್ವೆ ಆಗಿರೋ ಗಂಡ್ಸ್ನ ಕರ್ಕೊಂಬಂದು ಒಂದ್ ವರ್ಷದಲ್ಲಿ ಮದ್ವೆ ಆಗ್ತೀನಿ ಅಂತ ಯಾರ ಹತ್ರ ಸುಳ್ಳು ಹೇಳೋದ್ ನೀನು? ಅದೇ ನಿಜ ಆಂಟಿ, ನಾವ್ ಇನ್ನೊಂದ್ ವರ್ಷದಲ್ಲಿ ಮದ್ವೆ ಆಗ್ತೀವಿ. ಥೂ ನಿನ್ ಜನ್ಮಕ್ಕೆ, ಏನೇ ಆಗಿರೋದು ನಿನ್ಗೆ? ಜಗತ್ನಲ್ಲಿ ಯಾರು ಬೇರೆ ಗಂಡಸು ಸಿಗ್ಲಿಲ್ವಾ ನಿನ್ಗೆ? ಅವನ್ ನೋಡಿದ್ರೆ ನಾಲ್ಕ್ ಮಕ್ಳು ಇರೋರ್ ತರ ಇದ್ದಾನೆ. ಅದೆಲ್ಲ ನನ್ ಪರ್ಸನಲ್ ಆಂಟಿ, ಅದಕ್ಕೆಲ್ಲ ನೀ ತಲೆ ಹಾಕ್ಬಿಡಿ, ಅದಂಗ ಇಷ್ಟ ಆಗಲ್ಲ. ನಿನ್ ಪರ್ಸನಲ್ ನಿನ್ಗೆ ಇರ್ಲಿ, ಇದು ನನ್ ಮನೆ, ನನ್ನ ಮನೇಲಿ ಈ ತರ ಎಲ್ಲ ಅನಾಚಾರ ಆಗೋದಿಕ್ಕೆ ನಾನ್ ಬಿಡಲ್ಲ. ನೋಡು, ನಿನ್ನಂತೊಳಗೆ ಮನೆ ಕೊಟ್ಟಿರೋದು ಮೊದಲನೇ ತಪ್ಪು, ಅವನು ಬಂದು ಹೋಗೋದು ಎರಡನೇ ತಪ್ಪು. ಆ ತಪ್ಪನ್ನ ಈಗ ನಾನು ಸರಿ ಮಾಡ್ತೀನಿ. ಏನ್ ಮಾಡ್ತೀರಾ ನೀವು? ನಿನ್ನ ಒದ್ದು ಹೊರಗಾಗ್ತೀನಿ. ನಿನಗೆ ಈ ಮನೆಯಲ್ಲಿ ಕೊನೆ ರಾತ್ರಿ, ಹೋಗ್ತಾ ಇರೋ.
ಒಬ್ಬ ಫೋನ್ ರಿಸೀವ್ ಮಾಡ್ತಿಲ್ಲ. ನಿನ್ನಿಂದ ಇಷ್ಟೆಲ್ಲ ಆದ್ಮೇಲೆ ಫೋನ್ ರಿಸೀವ್ ಮಾಡ್ತಾರೆ ಅಂತ ಹೇಗ ಅನ್ಕೊಂಡೆ? ಕವ್ಯ ಪ್ಲೀಸ್, ಈ ಟೈಮ್ ಅಲ್ಲಿ ನಾನು ಆಡ್ಕೋಬೇಡ. ಐ ಆಮ್ ಹೋಮ್ಲೆಸ್, ನನಗೆ ಮನೆ ಇಲ್ಲ. ಈಗ ಹೊತ್ತಲ್ಲ ನಾನು ಎಲ್ಲ ಹೋಗ್ಲಿ? ನನಗೆ ಬೀದಿಲಿರೋ ಅಬ್ಬೆ ಪರಿತರ ಅನ್ನಿಸ್ತಾ ಇದೆ. ಕೆಲಸ ಮಾಡಬೇಕಾದ್ರೆ ಫೋನ್ ಅಲ್ಲಿ ಏನ್ ಮಾತಾಡೋದು? ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಿ? ಯಾಕೆ ಅಂದ್ರೆ ನಾನು ನಿಮ್ಮ ಮನೇಲಿ ಉಳಿಬಾರ್ದಾ? ನಿನ್ನ ನಿಮ್ಮ ಅತ್ತೆನ ಇಂಪ್ರೆಸ್ ಮಾಡಿದ್ರೆ ತಾನೇ ನನ್ಗೆ ಈ ಮನೇಲಿ ಜಾಗ. ಅದಕ್ಕೆ ಈ ಕೆಲಸನೆಲ್ಲ ನಾನೇ ಮಾಡಿ ನಿಮ್ಮನ್ನು ಚೆನ್ನಾಗಿಟ್ಕೋತೀನಿ. ಓಕೆ ಹಾಗೆಲ್ಲ ಅಮ್ಮ. ನನಗೆ ಸುಸ್ತಾಗಿದೆ ಭಾಗ್ಯ. ನಿನಗೇನಾದರೂ ಹೇಳಿದ್ರೆ ಮನೆಯವರೆಲ್ಲ ನನ್ನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಅವ್ರ ಜೊತೆ ಹೋರಾಡೋಷ್ಟು ಎನರ್ಜಿ ಇಲ್ಲ ನನಗೆ. ಅದಕ್ಕೆ ಸೈಲೆಂಟಾಗಿ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಕಾಂಪ್ಲಿಕೇಶನ್ನೇ ಇರಲ್ಲ. ಒಂದು ವಿಷಯ ನೆನ್ಪಿಟ್ಕೋ ಭಾಗ್ಯ, ನನಗೆ ನಮ್ಮ ಅಪ್ಪ ಅಮ್ಮ ಕಂಡ್ರೆ ಜೀವ. ಅವ್ರನ್ನ ನನ್ನ ವಿರುದ್ಧ ಎತ್ಕಟ್ಟಿದ್ಯಲ್ಲ, ಇದನ್ನು ನಾನು ಸಾಯೋ ತನಕ ನೆನ್ಪಿಟ್ಕೊಂಡಿರ್ತೀನಿ. ಬೇಜಾರಾಗ್ಬೇಡ್ವೆ ನೋಡು, ಇನ್ನೂ ತೀರಾ ತಡ ಆಗಿಲ್ಲ. ಬಸ್ ಹತ್ಕೊಂಡು ಊರಿಗೆ ಹೋಗ್ಬೋದಲ್ವಾ? ಇಲ್ಲಿಂದ ಏನಿಲ್ಲ ಅಂದ್ರು ಒಂದೂವರೆ ಗಂಟೆ ಅಷ್ಟೇ. ನೋ ವೇ, ಬೇಕಾದ್ರೆ ನಾನು ಬೀದಿಲಿ ಮಲ್ಕೋತೀನಿ, ಊರಿಗೆ ಮಾತ್ರ ಹೋಗಲ್ಲ. ನಮ್ಮಪ್ಪ ಅಲ್ಲಿ ಕಾಯ್ತಿರ್ತಾರೆ, ನಾನು ಓದ್ ಕೂಡ್ಲೇ ನನಗಲ್ಲಿ ಮದ್ವೆ ಮಾಡ್ತಾರೆ. ಸರಿ, ಹಾಗಿದ್ರೆ ಏನಾದ್ರೂ ಮಾಡ್ಕೊ, ನಾನು ಹೋಗ್ತೀನಿ. ಇಷ್ಟು ಕಷ್ಟದಲ್ಲಿದ್ದೀನಿ, ಒಂದು ಮಾತು ಮನೆಗೆ ಬಾ ಅಂತ ಕರೀಲಿಲ್ಲ ಅಲ್ವಾ ನೀನು? ಅಕ್ಕ ಅವ್ರೆ, ನಮ್ಮ ಮನೆ ಸಿಚುವೇಶನ್ ಗೊತ್ತು ತಾನೆ? ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಿಕ್ಟ್. ನಿನ್ ಬಾಯ್ ಫ್ರೆಂಡ್ ಪುರಾಣ ಏನಾದ್ರೂ ಗೊತ್ತಾದ್ರೆ ಅವರಂತೂ ಸುಮ್ಮನಿರಲ್ಲ. ಹಾಗಂತ ನನ್ನ ಬೀದಿಲೇ ಬಿಟ್ಟು ಹೋಗ್ತೀಯಾ? ಹಗ್ಲಾಕಿದ್ರೆ ಎಲ್ಲಾದ್ರೂ ಹೋಗ್ತಿದೆ, ಆದ್ರೆ ಈ ರಾತ್ರಿ? ಇದೇ ರಾತ್ರಿ ತಾನೆ ನಿನ್ನಿಂದಾಗಿ ತಾಂಡವ್ ಭಾಗ್ಯನ ಆಚೆ ಹಾಕಿದ್ದು. ಇದನ್ನೇ ಕರ್ಮ ಅಂತ ಹೇಳೋದು. ಕಾವ್ಯ, ಯಾಕೆ ಈಗ ಚುಚ್ಚುತ್ತೀಯಾ? ಈಗೇನು ನಿಮ್ಮನೆ ಕರ್ಕೊಂಡು ಹೋಗಲ್ವಾ? ನಾನ್ ಚುಚ್ತಾ ಇಲ್ವೇ, ನಿನ್ ಫ್ರೆಂಡ್ ಆಗಿ ಬುದ್ಧಿ ಹೇಳ್ತಾ ಇದ್ದೀನಿ. ಆದ್ರೆ ನಿನ್ ಕೇಳಲ್ವೇ, ಹಾಗಂತ ರಾತ್ರಿ ನಿನ್ನ ಇಲ್ಲೇ ಬಿಟ್ಟು ಹೋಗಲ್ಲ. ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಬಾ. ಥ್ಯಾಂಕ್ಸ್ ಕಣೆ. ಥ್ಯಾಂಕ್ಸ್ ಇಲ್ಲ ಆಮೇಲೆ. ಸರಿಯಾಗಿ ಕೇಳಿಸ್ಕೊ, ನಮ್ಮ ಮನೆಗೆ ಏನಾದ್ರೂ ಬರೋದಾದ್ರೆ ಒಂದ್ ಕಂಡೀಷನ್ ಇದೆ. ನಿನಗ್ ಬೇರೆ ವ್ಯವಸ್ಥೆ ಆಗೋ ತನಕ ನೀನ್ ನಮ್ಮನೇಲೇ ಇರೋ, ನಂಗದ್ ಪ್ರಾಬ್ಲಮ್ ಅಲ್ಲ. ನಿನ್ ತಾಂಡವ್ನ ಮೀಟ್ ಆಗೋದು, ಮನೆ ಹತ್ರ ಕರೆಯೋದು, ಇದನ್ನೆಲ್ಲ ಮಾಡೋ ಹಾಗಿಲ್ಲ. ಆಯ್ತು, ನನ್ಗೇನ್ ಅಷ್ಟು ಗೊತ್ತಾಗಲ್ವಾ? ನಾನ್ ಯಾಕೆ ಅವನ ನಿಮ್ಮನೆ ಹತ್ರ ಕರಿತೀನಿ? ನಿಜವಾಗ್ಲೂ ಕರೆಯಲ್ಲ ಅಂದ್ರೆ ನಮ್ಮ ಮನೆಗ್ ನಡಿ. ಜಾಸ್ತಿ ದಿನ ನಿನಗೆ ಕಷ್ಟ ಕೊಡಲ್ಲ, ಆದಷ್ಟು ಬೇಗ ನಾನು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ. ಸರಿ. ಇರೋಕ್ಕೊಂದ್ ಮನೆ ಇಲ್ದೆ ಬೀದಿಗೆ ಬಿದ್ದಿದ್ದೀನಿ. ಇದಕ್ಕೆಲ್ಲ ಕಾರಣ ಆಗಿರೋ ತಾಂಡವ್ ಮನೆಯವ್ರನ್ನ ನಾನ್ ಸುಮ್ಮನೆ ಬಿಡಲ್ಲ. ಇನ್ನೇನು ಡ್ರಾವಿಂಗು, ದಿನ ಮನೆ ಮುಂದೆ ಬೆಳಗ್ಗೆ ರಂಗೋಲೆ ಹಾಕು, ತಾನಾಗಿ ಬರುತ್ತೆ. ಅಜ್ಜಿ ಪ್ಲೀಸ್ ಅಜ್ಜಿ. ಇನ್ನೇನು ಸ್ವಿಮ್ಮಿಂಗ್ ಒಂದು ಉಳಿತು ಅಷ್ಟೇ ತಾನೆ? ಅದಕ್ಕೆ ಕಾವೇರಿ ಮನೆ ಕರ್ಕೊಂಡು ಹೋಗ್ತೀನಿ. ನಮ್ ವೈಷ್ಣವ್ ಇಷ್ಟು ದೊಡ್ಡದು ಕಟ್ಸಿದಾನಲ್ಲ, ಅದ್ರಲ್ಲಿ ಒಂದ್ಸಲ ಅದುತ್ತೀನಿ. ಕೈ ಕಾಲ್ ಬಡಿ ಬಂತು ಸ್ವಿಮ್ಮಿಂಗು. ದುಡ್ಡು ಇಲ್ಲ, ಖರ್ಚು ಇಲ್ಲ, ಎಲ್ಲ ಕಲ್ತಾಯ್ತಲ್ಲ ಇಲ್ಲೇ. ಏನಜ್ಜಿ ನೀವು ಎಲ್ಲದಕ್ಕೂ ಅಡ್ಡ ಬರ್ತೀರಾ? ನಾನು ಅಲ್ಲೇ ಹೋಗಿ ಕಲಿತೀನಿ. ಪಪ್ಪ ಪ್ಲೀಸ್, ಪಪ್ಪ ನನ್ನ ಹಾಸ್ಟೆಲಿಗೆ ಸೇರಿಸಿ.
ನೋಡ್ ತನ್ವಿ, ಹಾಸ್ಟೆಲ್ ಬೇಡ, ಏನು ಬೇಡ. ತಂಡವ್ ಅವಳು ಮನೆಯಲ್ಲೇ ಇರ್ಲಿ. ಓಹೋ, ಇವಳಿಗೆ ಹಾಸ್ಟೆಲ್ನ ನೀರು ತುಂಬಾ ರುಚಿ ಹತ್ತಿದೆ ಅನ್ಸತ್ತೆ, ಅದಕ್ಕೆ ಹಾಸ್ಟೆಲ್ ಹಾಸ್ಟೆಲ್ ಅಂತಿದ್ದಾಳೆ. ಏನು ಬೇಕಾಗಿಲ್ಲ, ಈ ರಜದಲ್ಲಿ ನೀನು ನನ್ನ ಕಣ್ ಮುಂದೆನೆ ಇರ್ಬೇಕು. ಅದ್ಯಾಕೆ, ನಾನಿದ್ದೇನ್ ಮಾಡ್ಲಿ? ಮಾಡಕ್ಕೆ ನನಗಿದೆ ಕೆಲ್ಸ. ನಿನ್ನ ಚೆನ್ನಾಗಿ ತಿದ್ದಿ ತೀಡಿ ಉಜ್ಜಿ ಸ್ವಚ್ಛ ಮಾಡಬೇಕಾಗಿದೆ. ಈ ನಡುವೆ ಸ್ವಲ್ಪ ಅಂಕು ಡಂಕು ಬೆಳೀತಾ ಇದೆಯಾ? ದಾರಿಗೆ ತರ್ತೀನಿ ನಾನು. ಹೌದು ಕುಸುಮ, ಬರ್ತಾ ಬರ್ತಾ ನಾನು ನೋಡ್ತಾ ಇದ್ದೀನಿ ಇವಳ ಅಶಿಸ್ತು, ಅಸಭ್ಯತೆ, ಅಗೌರವ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದನ್ನೆಲ್ಲ ತಿದ್ಬೇಕಾದ್ರೆ ನೀನೇ ಸರಿ. ಇನ್ನು ಹಾಸ್ಟೆಲ್ಗೆ ಹೋದ್ರೆ ಆ ಮಕ್ಕಳ ಜೊತೆ ಸೇರಿ ಇನ್ನೂ ಹಾಳಾಗ್ತಾಳೆ ಇವಳು. ಪಪ್ಪ ಪ್ಲೀಸ್ ಪಪ್ಪ, ನೋಡಿ ಪಪ್ಪ. ಮನೆಯವ್ರು ಹೇಗೆ ಹೇಳ್ತಾರೋ ಹಾಗೆ, ನನ್ನ ಏನು ಕೇಳ್ಬೇಡ. ನೋಡಿದ್ರಾ ನೋಡಿದ್ರಾ ನೀವು, ಕುಸ್ಮ ಧ್ವನಿ ಜೋರ್ ಮಾಡಿ ನಾಲ್ಕು ಮಾತಾಡಿದ್ದಕ್ಕೆ ಹೇಗ್ ತೆಪ್ಪಗಿದಾನೆ ಅಂತ. ಉಸಿರೆತ್ತದ್ನ ಅವನು, ತಿಂದ ಎದ್ದ ಹೋದ. ಮಕ್ಕಳನ್ನ ಬೆಳೆಸೋ ಕ್ರಮ ಇದು. ನಿನ್ನೆ ರಾತ್ರಿ ನೀನ್ ಸ್ಟೇಷನ್ ಕರ್ಕೊಂಡ್ ಬಂದಾಗ ತುಂಬಾ ಲೇಟ್ ಆಗಿತ್ತು. ಅಷ್ಟೊತ್ತಲ್ಲಿ ವಿಚಾರಣೆ ಎಲ್ಲ ಬೇಡ ಅಂತ ಹೇಳಿ ನಾನು ಸುಮ್ಮನಾದೆ. ಆದ್ರೆ ಈಗ ನಂಗೆ ವಿಚಾರ ಎಲ್ಲ ಗೊತ್ತಾಗ್ಲೇಬೇಕು. ಏನ್ ಗೊತ್ತಾಗ್ಬೇಕಮ್ಮ, ನಿನ್ನೆ ಹೇಳದ್ನಲ್ಲ ಒಂದ್ ನಾಲ್ಕು ದಿನದ ಮಟ್ಟಿಗೆ ಅವಳು ಇಲ್ಲೇ ಇರ್ತಾಳೆ ಅಂತ. ನಾಲ್ಕು ದಿನನೋ ಹತ್ತು ದಿನನೋ ನಾನು ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಹೀಗೆ ಕಂಡೋರ್ ಮನೆಗೆ ಬರೋದ್ರ ಬದಲು ಅವಳ ಮನೆಗೆ ಹೋಗ್ಬೋದಿತ್ತಲ್ಲ. ಅವಳೂರು ತುಮಕೂರ್ ಹತ್ರ ತಾನೆ, ಇಲ್ಲಿಂದ ತುಂಬಾ ದೂರ ಏನಿಲ್ಲ. ತುಮಕೂರಿಂದ ದಿನ ಆಫೀಸಿಗೆ ಓಡಾಡಕ್ಕಾಗತ್ತಾ? ಅದು ಹೌದು ಅಲ್ವೇ ಕಾವ್ಯ, ಅವಳು ಇಷ್ಟು ದಿನ ಇದ್ಲಲ್ಲ ಆ ಮನೆಗೆ ಏನಾಯ್ತು? ಅದ್ಯಾಕೆ ದಿಢೀರಂತ ರಾತ್ರೋ ರಾತ್ರಿ ಮನೆ ಬಿಟ್ಟು ಬಂದಿದ್ದು? ಅಮ್ಮ ಅದು ಆಕ್ಚುಲಿ ಏನಾಯ್ತು ಅಂದ್ರೆ, ಅವ್ರ ಮನೆ ಮಾರ್ತಿದಾರೆ ಆಂಟಿ. ಮನೆ ಮಾರ್ತಾರ? ಯಾಕೆ? ಓನರ್ ಅಂಟಿ ಕ್ಯಾನ್ಸರ್ ಅಂತೆ, ಅವ್ರು ಬದುಕದೆ ಡೌಟ್ ಅಂತಿದ್ದಾರೆ. ಅಯ್ಯೋ ಕ್ಯಾನ್ಸರಾ? ಅವ್ರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕಲ್ವಾ, ಅದಕ್ಕೆ ಮನೆ ಮಾರ್ತಿದ್ದಾರೆ ಅಂಟಿ. ಅವ್ರು ಅಷ್ಟು ಹೇಳಿದ್ಮೇಲೂ ಅಲ್ಲಿರೋದು ಸರಿ ಅನ್ಸ್ಲಿಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ ಆಂಟಿ. ಆದ್ರೂ ನೀನು ಬೇರೆ ಎಲ್ಲೂ ಮನೆ ನೋಡ್ಲಿಲ್ವಾ? ಒಂದ್ ವಾರದಿಂದ ಮನೆ ಹುಡುಕ್ತಾನೆ ಇದ್ದೀನಿ ಆಂಟಿ, ಬಟ್ ಯಾವುದು ಸೆಟ್ ಆಗ್ತಿಲ್ಲ. ಬೇರೆ ಆಪ್ಷನ್ ಇಲ್ಲದೆ ಇವಳ ಜೊತೆ ಇಲ್ಲಿಗೆ ಬಂದೆ. ಇನ್ಮೇಲೆ ಆಫೀಸ್ ಮುಗಿದ್ಮೇಲೆ ಇಲ್ಲೇ ಸುತ್ತಮುತ್ತ ಹುಡುಕ್ತೀವ ಆಂಟಿ. ಆಹಾ, ಎಷ್ಟು ಆರಾಮಾಗಿ ಸುಳ್ಳು ಹೇಳ್ತಾಳೆ, ಇವಳ ಹತ್ರ ಕಲಿಬೇಕು. ನೋಡಮ್ಮ, ನೀನೇನೋ ಕಷ್ಟ ಅಂತ ಇಲ್ಲಿಗೆ ಬಂದಿದ್ಯಾ, ಹಾಗಂತ ಜಾಸ್ತಿ ದಿನ ಇಲ್ಲಿರೋದು ತೊಂದ್ರೆನೆ. ಇವಳ ಅಪ್ಪಂಗದೆಲ್ಲ ಇಷ್ಟ ಆಗೋದಿಲ್ಲ. ಅಮ್ಮ ನೀನ್ ಸುಮ್ಮನಿರೆ, ಇರೋ ವಿಷಯ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ನೋಡಮ್ಮ ಶ್ರೇಷ್ಠ, ಇವರಪ್ಪ ಮನೆಯಲ್ಲಿಲ್ಲ, ಏನೋ ಒಂದ್ ಎರಡು ವಾರದ ಮಟ್ಟಿಗೆ ಹೊರಗಡೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನೀನ್ ಬೇರೆ ಮನೆ ಹುಡ್ಕೊಂಡ್ರೆ ತುಂಬಾ ಒಳ್ಳೇದು.